ನಿಮ್ಮ ಕ್ಯಾರೆಕ್ಟರ್ಗೆ ನಿಮ್ಮ ಆತ್ಮಿಕತೆಗೆ ನಷ್ಟ ಉಂಟು ಮಾಡಲಿಕ್ಕಿದೆ ಎಂದು ನಿಮಗೆ ಗೊತ್ತಾಗುವಾಗ ನೀವು ಹೇಳಬೇಕಾದದ್ದು ನೋ ಅಷ್ಟೇ ಹೊರತು ಈಗ ಬೇಡ ಅಂತಲ್ಲ ಇಷ್ಟವೇ ಆದರೆ ನನ್ನ ಮನೆಯಲ್ಲಿರುವ ಇಷ್ಟಪಡ್ತಾ ಇಲ್ಲ ಎಂದು ಹೀಗೆ ಹುಚ್ಚುಚ್ಚಾಗಿ ಮಾತಾಡಬೇಡಿ ಹುಚ್ಚುಚ್ಚಾಗಿ ಮಾತಾಡಬೇಡಿ ನೋ ಪ್ರತಿದಿನ ಆಕೆ ಮಾತಾಡ್ತಾ ಇದ್ದಳು ಪ್ರತಿದಿನ ಯೋಸೆಫನು ಆಕೆಗೆ ಏನು ಹೇಳ್ತಾ ಇದ್ನು ನೋ ಏನಂತ ಹೇಳ್ತಾನೆ ನೋಡೋಣ ಬನ್ನಿ ಪ್ರತಿ ದಿನವೂ ದಿನೇ ದಿನೇ ಆಕೆ ಯೋಸೇಫ್ ಅನ್ನೊಂದಿಗೆ ಮಾತಾಡುತ್ತಾ ಇದ್ದಳು ಹಾ ಆದರೆ ಅವನು ಆಕೆಯೊಂದಿಗೆ ಕೂಡುವುದಕ್ಕಾಗಿಯೂ ಆಕೆಯೊಂದಿಗೆ ಇರುವುದಕ್ಕಾಗಲಿ ಆಕೆಯ ಮಾತನ್ನು ಕೇಳುತ್ತಲೇ ಇರಲಿಲ್ಲ ಯಾವತ್ತೇ ಆಗಿರಲಿ ಆಕೆಯ ಮಾತಿಗೆ ವಿಧೇಯನಾದವನು ಅಲ್ಲ ಎಸ್ ಅಂತ ಹೇಳು ನೋ ಆಕೆ ಎಸ್ ಅನ್ನುತ್ತಾಳೆ ಯೋಸೇಫನೇನು ನೋ ಎಷ್ಟು ಸಾರಿ ನೀನು ಎಷ್ಟೇ ಸಾರಿ ಎಸ್ ಅಂದ್ರೂ ಸಹ ಯೋಸೇಫನ ಬಾಯಿಂದ ಬರುವುದೇನು ನೋ ಗೆಲ್ಲುವವನ ಬಾಯೊಳಗೆ ಯಾವಾಗ್ಲೂ ಏನಿರುತ್ತೆ ಗೊತ್ತಾ ಪಾಪ ಮಾಡಬೇಕಾದಾಗ ನೋ ಎಂದು ಹೇಳುವಂತಹ ಶಕ್ತಿ ಬಿದ್ದು ಹೋದಂಥವನಿಗೆ ಪತನವಾಗುವಂಥವನಿಗೆ ದಿನೇ ದಿನೇ ಸ್ವಲ್ಪ ಶೋಧಿಸಿ ನೋಡಿ ತನ್ನ ನಿಜ ಸ್ವರೂಪ ಬಯಲ್ಪಡಿಸುತ್ತಾನೆ ನಿಮ್ಮನ್ನು ನಾಶ ಮಾಡಬೇಕು ನಿಮ್ಮನ್ನು ಅಪವಿತ್ರ ಪಡಿಸಬೇಕು ನಿಮ್ಮ ಸಾಕ್ಷಿಯನ್ನು ಮಲಿನ ಮಾಡಬೇಕು ನಿಮ್ಮ ಸಭೆಯನ್ನು ನಾಶ ಮಾಡಬೇಕು ನಿಮ್ಮ ಕುಟುಂಬವನ್ನು ಒಡೆದು ಹಾಕಬೇಕು ಎಂದು ಸೈತಾನನು ಕುತಂತ್ರ ಮಾಡಿಕೊಂಡಿರುವಾಗ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಶೋಧಿಸುತ್ತಲೇ ಇರ್ತಾನೆ ಯೋಸೇಫನಿಗೆ ಆಕೆ ಪ್ರತಿದಿನ ಶೋಧಿಸಿದಳು ಹಾಗೆಯೇ ಶಂಸೋನಿಗೂ ದೆಲಿಲ್ಲ ಅನುದಿನವೂ ಶೋಧಿಸಿದಳು ಪ್ರತಿದಿನ ಯೋಸೇಫನಿಗೆ ಆ ಸ್ತ್ರೀ ಶೋಧಿಸಿದ್ದಕ್ಕೆ ಪ್ರತಿದಿನವೂ ಯೋಸೇಫನು ನೋ ಅಂದ ನೆಕ್ಸ್ಟ್ ಡೇ ಕನಿಷ್ಠ ಇವತ್ತಾದರೂ ಪಾಪ ಮಾಡುವಿಯಾ ನೋ ಆಯ್ತು ನೋಡೋಣ ಅಂದ್ಕೊಂಡು ಒನ್ ವೀಕ್ ಆದ ನಂತರ ಈ ದಿನವಾದರೂ ನನ್ನೊಂದಿಗೆ ಪಾಪ ಮಾಡಿ ನನ್ನ ಕೋರಿಕೆ ತೀರಿಸುವಿಯಾ ಅಂದಾಗ ನೋ ಮನೆಯಲ್ಲಿ ಯಾರೂ ಇಲ್ಲದಿರುವಾಗ ಗಂಡ ಕೂಡ ದೂರ ಮನೆ ಬಿಟ್ಟು ಹೋಗಿರುವಾಗ ಅನುಕೂಲವಾದ ಸಮಯವಾಗಿದೆ ಎಂದು ಆಕೆ ಭಾವಿಸಿಕೊಂಡಾಗ ಯೋಸೇಫನಿಗೆ ಹಿಡಿದು ಈ ದಿನವಾದರೂ ನಾನೊಂದಿಗೆ ಪಾಪ ಮಾಡುವಿಯಾ ನೋ ಅದಕ್ಕೆ ಕಾರಣ ಗೊತ್ತಾ ಯೋಸೇಫನು ತನ್ನ ಜೀವಿತದಲ್ಲಿ ನೋ ಅನ್ನುವುದಾದರೆ ನೆವರ್ ಎಂದಾರ್ಥ ಎಷ್ಟು ಚೆನ್ನಾಗಿದೆ ಮಾತು ನೋಡಿ ನೋ ಅಂದಿರೋದಾದರೆ ನೆವರ್ ಎಂದಾರ್ಥ ನಾನು ಮಾಡಲ್ಲ ಅನ್ನುವುದಾದರೆ ಸಾಯುವವರೆಗೂ ಮಾಡಲ್ಲ ಎಂದರ್ಥ ಅದು ಯೋಸೆಫನ ಸ್ಟ್ಯಾಂಡರ್ಡ್ ಆಗಿದೆ ಸಂಸೋ ನನ್ನ ಸ್ಟ್ಯಾಂಡರ್ಡ್ ಅದಲ್ಲ ಮೊದಲು ನೋ ಅನುತಾನೆ ಮೊದಲು ನೋ ಅನುತಾನೆ ಸ್ವಲ್ಪ ಶೋಧಿಸಿದರೆ ಸ್ವಲ್ಪ ಪ್ರೆಷರ್ ಹಾಕಿದರೆ ದೊರಕುತ್ತಾನೆ ಸಿಕ್ಕಾಕೊಳ್ಳುತ್ತಾನೆ ಆಯ್ತು ಸರಿ ಅನುತಾನೆ ನಿಜ ಸ್ವರೂಪ ಬಯಲುಪಡಿಸುತ್ತಾನೆ ಪಡಿಸುತ್ತಾನೆ ಹೆಂಡತಿಯ ವಿಷಯದಲ್ಲಿ ಹಾಗೆಯೇ ಮಾಡ್ತಾನೆ ದೆಲೀಲ ಬಂದು ಹೇಳು ನಿನ್ನ ಬಲ ಎಲ್ಲಿದೆ ಹೇಳು ನಿನ್ನ ಬಲ ಎಲ್ಲಿದೆ ಅಂದಾಗ ಸರಿ ಬಲ ಇದ್ರೆ ಏನ್ ಮಾಡೋದಾ ಫಿಲಿಸ್ಟಿಯರ್ ಎಲ್ಲರೂ ಬಂದು ನಿನ್ನನ್ನು ಬಂಧಿಸಿ ಬಿಡುತ್ತಾರೆ ನಿನ್ನನ್ನು ಸಾಯಿಸಿಬಿಡುತ್ತಾರೆ ಎಂದು ಗೊತ್ತಿತ್ತು ಪ್ರಿಯರೇ ಸಂಸೋನನಿಗೆ ತನ್ನ ಬಲ ಎಲ್ಲಿದೆ ಎಂದು ಬಯಲುಪಡಿಸಿದರೆ ತನ್ನ ಬಲದ ರಹಸ್ಯ ಬಯಲುಪಡಿಸುವುದಾದರೆ ಅವನ ಬದುಕು ಬೀದಿ ಪಾಲಾಗುತ್ತೆ ಎಂದು ಗೊತ್ತಿತ್ತು ಕೇಳಿ ಸಹೋದರಾ ಸಹೋದರಿ ಜಾಗ್ರತೆ ನೀವು ಮಾಡುತ್ತಿರುವ ಪ್ರಯಾಣ ಸರಿಯಾದ ಮಾರ್ಗದಲ್ಲಿ ಇಲ್ಲ ಆದರೆ ಯೋಸೇಫನು ಮಾಡುತ್ತಿರುವ ಪ್ರಯಾಣ ಸರಿಯಾದ ಪ್ರಯಾಣವಾಗಿದೆ ಅವನು ಉದ್ಯೋಗ ಮಾಡುವ ಸ್ಥಳದಲ್ಲಿ ಪಾಪ ಮಾಡುವುದಕ್ಕೋಸ್ಕರ ಒತ್ತಡ ಬಂದಾಗ ನೋ ಅನ್ನುತ್ತಾನೆ ಅಂದರೆ ಅರ್ಥ ಗೊತ್ತಾ ನನ್ನ ಜೀವಿತ ಕಾಲವೆಲ್ಲ ಯಾವ ಸ್ತ್ರೀ ನನ್ನ ಮೇಲೆ ಕೈ ಹಾಕಲು ಬಿಡೋದಿಲ್ಲ ನೋ ಇಂಥ ತೀರ್ಮಾನ ಪ್ರತಿ ಯವನ ತಮ್ಮ ಯವನ ತಂಗಿ ಹಾಗೆಯೇ ಪ್ರತಿ ಸಹೋದರ ಸಹೋದರಿ ತೆಗೆದುಕೊಳ್ಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಜೀವಿತ ಕಾಲದವರೆಗೂ ನನ್ನ ಹೆಂಡತಿ ಹೊರತು ನನ್ನ ಗಂಡನ ಹೊರತು ಬೇರೆ ಯಾರು ನನ್ನ ಮೇಲೆ ಕೈ ಹಾಕಲು ಬಿಡುವುದಿಲ್ಲ ಎಂಬ ತೀರ್ಮಾನ ತೆಗೆದುಕೊಳ್ಳುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಗಮನಿಸುತ್ತಾ ಇದ್ದೀರಾ ಯೋಸೇಫನ ಪ್ರಯಾಣವೇನೋ ನೋ ಅಂದ್ರೆ ನೆವರ್ ಎಂದರ್ಥ ಸಂಸೋನನ ಪ್ರಯಾಣವೇನೋ ನೋ ಅನುತಾನೆ ಅವನಿಗೆ ಸ್ವಲ್ಪ ಒತ್ತಡ ಹೇರಿದರೆ ಏಸ್ ಅಂದು ಬಿಡ್ತಾನೆ ಈ ದಿನ ನಮ್ಮ ಮಧ್ಯ ಸ್ವಲ್ಪ ಪ್ರೆಷರ್ ಮಾಡಿದ್ರೆ ಸ್ವಲ್ಪ ಶೋಧನೆ ಬಂದ್ರೆ ಸ್ವಲ್ಪ ಒತ್ತಡ ಹೇರುವುದಾದ್ರೆ ನೋ ನೋ ಅನ್ನುತ್ತಲೇ ಓಕೆ ಎನ್ನುವಂಥವರಿದ್ದೀರಾ ಜಾಗ್ರತೆ ಅದು ನಿಮ್ಮ ಜೀವಿತ ನಾಶ ಮಾಡಿಬಿಡುತ್ತೆ ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡಿಬಿಡುತ್ತೆ ಅಷ್ಟಕ್ಕೂ ನಿಮಗೆ ಭವಿಷ್ಯವೇ ಇಲ್ಲದಂತೆ ಮಾಡಿಬಿಡುತ್ತೆ ನಿಮಗೆ ಅಡ್ರೆಸ್ ಇಲ್ಲದಂತೆಯೇ ಮಾಡಿಬಿಡುತ್ತೆ ಈ ದಿನ ನಾವೆಲ್ಲರೂ ಕೂಡ ಒಂದು ಪ್ರಾರ್ಥನೆ ಮಾಡಬೇಕು ಯಾವುದು ಆ ಪ್ರಾರ್ಥನೆ ಕರ್ತನೇ ನಾನು ನೋ ಅಂತ ಹೇಳ್ತಿದ್ದೇನೆ ಆದರೆ ಆ ನಂತರ ಯಾವುದೋ ಒಂದು ಸಮಯದಲ್ಲಿ ಸೈತಾನನಿಗೆ ಯಶ್ ಅನ್ನುತ್ತಿದ್ದೇನೆ ಆ ಜೀವಿತ ಕ್ಷೇಮವಲ್ಲವೆಂದು ಅದು ನನಗೆ ಭದ್ರತೆ ಕೊಡುವುದಿಲ್ಲವೆಂದು ನೇರವಾಗಿ ನನಗೆ ಹೇಳಿದೀರಿ ಯೋಸೇಫನ ಹಾಗೆ ನೋ ಅಂದರೆ ನೆವರ್ ಎಂದು ಹೇಳುವಂತಹ ಜೀವಿತ ನನಗೆ ಬೇಕು ಅನ್ನುವವರು ಪ್ರಾರ್ಥಿಸೋಣವೇ ಬನ್ನಿರಿ ಪರಿಶುದ್ಧನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದೀರಿ ಎರಡು ಪ್ರಯಾಣಗಳನ್ನು ನಾವು ನೋಡಿದ್ದೇವೆ ಒಂದು ಯೋಸೇಫನ ಪ್ರಯಾಣ ಈ ಪ್ರಯಾಣದಲ್ಲಿ ಎಷ್ಟೇ ಶೋಧನೆ ಬಂದರು ಎಷ್ಟೇ ಸಾರಿ ಶೋಧಿಸಿದರು ಯೋಸೇಫನ ಪ್ರಯಾಣದಲ್ಲಿ ನೋ ಅಂದರೆ ಆ ಪ್ರಯಾಣ ಮುಗಿಸುವವರೆಗೂ ಪಾಪಕ್ಕಾಗಲಿ ಪಾಪಿಷ್ಟ ಕಾರ್ಯಗಳಿಗಾಗಲಿ ಒಳಗಾಗುವ ಅವಕಾಶವೇ ಇಲ್ಲ ಇದು ಯೋಸೇಫನ ಪ್ರಯಾಣವಾಗಿದೆ ಈ ಪ್ರಯಾಣದಲ್ಲಿ ಎಲ್ಲಿಯೂ ಕೂಡ ಯೋಸೇಫನು ತನ್ನ ಶರೀರಕ್ಕಾಗಲಿ ಶರೀರ ಶೋಧನೆಗಳಿಗಾಗಲಿ ಸೈತಾನನಿಗಾಗಲಿ ಒಳಗಾಗಲಿಲ್ಲ ದೇವರೇ ಇಂತಹ ಆತ್ಮಿಕತೆ ನಮಗೆ ದಯಪಾಲಿಸಿರಿ ಇಂತಹ ಪರಿಶುದ್ಧತೆ ನಮಗೂ ದಯಪಾಲಿಸಿರಿ ಸಂಸೋನ ಮಾರ್ಗ ಒಪ್ಪಂದ ಮಾಡಿಕೊಂಡ ಮಾರ್ಗವಾಗಿತ್ತು ಸಂಸೋನ ಮಾರ್ಗದ ಪ್ರಯಾಣವು ಒಳಗಾಗಿ ಬಾಗುವಂತಹ ಪ್ರಯಾಣವಾಗಿತ್ತು ದೇವರೇ ನಮ್ಮಲ್ಲಿ ಕೆಲವರು ಸಂಸೋನನ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಅಂಥವರನ್ನೆಲ್ಲ ಕ್ಷಮಿಸಿರಿ ಯೋಸೇಫನ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡುವ ಹಾಗೆ ಒಪ್ಪಂದ ಮಾಡಿಕೊಳ್ಳುವ ತತ್ವದಿಂದ ವ್ಯಕ್ತಿತ್ವದಿಂದ ನಮ್ಮೆಲ್ಲರಿಗೂ ಬಿಡುಗಡೆ ಮಾಡಿ ಜಯದ ಜೀವಿತ ಅನುಗ್ರಹಿಸಿರಿ ಎಂದು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ